ಶಿವಮೊಗ್ಗದ ಡಾಕ್ಟರ್ ಸುಮಿತಾ ಪ್ರವೀಣ್ ಭಾನು ಆತ್ರೇಯ ಕ್ರಿಯೇಷನ್ ಅವರ ಚೊಚ್ಚಲ ಚಿತ್ರ ಟೆಕ್ವಾಂಡೋ ಗರ್ಲ್ ಸೌತ್ ಕೊರಿಯಾದ ಸಮರ ಕಲೆ ಚಿತ್ರ ರಾಜ್ಯದಾದ್ಯಂತ ಇದೇ ತಿಂಗಳ 30ರಂದು ಬಿಡುಗಡೆಯಾಗಲಿದೆ. ಈ ಕುರಿತು ನಿರ್ಮಾಪಕರಾದ ಡಾಕ್ಟರ್ ಸುಮಿತ್ರಾ ಪ್ರವೀಣ್ ಭಾನು ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು. ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ಈ ಚಿತ್ರವು ಹೆಣ್ಣು ಮಕ್ಕಳು ತಮ್ಮ ರಕ್ಷಣೆಯನ್ನ ಹೇಗೆ ಮಾಡಿಕೊಳ್ಬೇಕು ಅಂತ ತೋರಿಸುವ ಸಿನಿಮಾವಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಈ ಚಿತ್ರದ ಮೂಲಕ ತೆರೆಯ ಮೇಲೆ ತೋರಿಸಬೇಕು ಎಂಬುದು ನಿರ್ಮಾಪಕರ ಆಶಯವಾಗಿದೆ ಎಂದರು. ಈ ಮೂವಿ ಟೈಕೊಂಡೋ ಮಾಸ್ಟರು ಮಾಸ್ಟರ್ ವಿ ಫಾರ್ ರವಿ ಸರು, ಆಮೇಲೆ ಈ ಮೂವಿನ ಮ್ಯೂಸಿಕ್ ಡೈರೆಕ್ಟರು ತ್ಯಾಗರಾಜ್ ಸರು. ಈ ಮೂವಿನ ನೀವು ಯಾಕೆ ನೋಡ್ಬೇಕಂದ್ರೆ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸ್ಕೂಲಿಗೆ ಕಾಲೇಜ್ಗೆ ಅಥವಾ ಆಫೀಸ್ಗೆ ಹೋಗ್ತಾಗ ಸೇಫ್ ಇರಲ್ಲ, ಆ್ಯಸಿಡ್ ಹಾಕ್ತಾರೆ ಅಥವಾ ದೌರ್ಜನ್ಯ ಮಾಡ್ತಾರೆ, ಆಮೇಲೆ ಎಲ್ಲಾದರೂ ಹೋಗ್ಬೇಕಂದ್ರೆ ಅಮ್ಮ ಅಪ್ಪ ಬರಲ್ಲ. ಆಮೇಲೆ ಈ ಮೂವಿ ಡೆಡಿಕೇಟೆಡ್ ಟು ಆಲ್ ಎಲ್ಲ ಹೆಣ್ಮಕ್ಕಳಿಗೆ. ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ಆಗಸ್ಟ್ 30ನೇ ತಾರೀಕು ಈ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನಮ್ಮ ಮೂವಿನ ಸಪೋರ್ಟ್ ಮಾಡಬೇಕು ಎಂದು ಕೇಳ್ಕೊತಾ ಇದ್ದೀನಿ. ನಮ್ಮ ಮಗಳ ಸಿನಿಮಾ ಟೈಕೊಂಡೋಗಲ್ನ ಇಲ್ಲಿ ಸಹ ಪ್ರದರ್ಶನ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ನಮ್ಮ ಸಿನಿಮಾ 1 hour 40 minutes, ಇದು ಎಲ್ಲ ಹೆಣ್ಮಕ್ಳಿಗೋಸ್ಕರನೇ. ನಾನು ಒಂದು ತಾಯಿ ಆಗಿರೋದ್ರಿಂದ ನನ್ನ ಮಗಳಿಗೆ ಏನು ಸ್ವಯಂ ರಕ್ಷಣೆ ಕಲಿಸಿದ್ದೀನಿ. ಎಲ್ಲರೂ ತಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ನನ್ನ ಮಗಳಿಗಷ್ಟೇ ಸೀಮಿತ ಆಗಿರ್ಬಾರ್ದು, ಎಲ್ಲ ಹೆಣ್ಮಕ್ಳನ್ನು ಕಲ್ತ್ಕೋಬೇಕು. ಸಮಾಜಕ್ಕೆ ಒಂದು ಮೆಸೇಜ್ ಇರುವಂಥ ಒಂದು ಸಿನಿಮಾನ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ನನಗೆ ಈ ಸಿನಿಮಾ ಪ್ರದರ್ಶನ ಮಾಡಿ ಯಶಸ್ಸು ತರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ.